ಪಂಜಾಬ್ನಲ್ಲಿ ಆಪ್ ಗೆಲುವಿನ ನಗೆ ಬೀರದಲ್ಲಿ ಭರ್ಜರಿ ಗೆಲುವನ್ನ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಪಡೆದುಕೊಂಡಿದೆ ಇವತ್ತು ರಾಜ್ಯಪಾಲರನ್ನ ಭಗವಂತ ಮಾನ್ ಭೇಟಿಯಾಗ್ತಾ ಇದ್ದಾರೆ ಅಲ್ಲಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅವರು ಗೆದ್ದಿದ್ದಾರೆ ಕೂಡ ಭಗವಂತ ಮಾನ್ ಅವರು ಇವತ್ತು ಅಲ್ಲಿನ ರಾಜ್ಯಪಾಲರನ್ನ ಭೇಟಿ ಮಾಡ್ತಾ ಇದ್ದಾರೆ ಸರ್ಕಾರ ರಚನೆ ಮಾಡ್ತೀವಿ ಸ್ವಾಮಿ ನಮಗೊಂದು ಅವಕಾಶವನ್ನ ಕೊಡಿ ಒಪ್ಪಿಗೆ ಕೊಡಿ ಅಂತ ಹೇಳಿ ಸರ್ಕಾರ ರಚನೆ ನಾವು ಮಾಡ್ತಾ ಇದ್ದೀವಿ ನಮಗೆ ಇದಕ್ಕೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಭಗವಂತ ಮಾನ್ ಅವರು ಕೇಳ್ಕೊಳ್ತಾ ಇದ್ದಾರೆ ರಾಜ್ಯಪಾಲರನ್ನ ಭಗವಂತ ಮಾನ್ ಪಂಜಾಬ್ನ ನಿಯೋಜಿತ ಮುಖ್ಯಮಂತ್ರಿ ಮಾರ್ಚ್ 16 ರಂದು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ ಮಾನವರು ನಾಳೆ ಅಮೃತಸರದಲ್ಲಿ ಮಾನವರ ರೋಡ್ ಶೋ ಕೂಡ ಇರುತ್ತೆ ಅರವಿಂದ್ ಕೇಜ್ರಿವಾಲ್ ಜೊತೆ ಭಗವಂತ ಅವರು ರೋಡ್ ಶೋ ಕೂಡ ಮಾಡಿದ್ದಾರೆ ಇನ್ನು ಕೇಜ್ರಿವಾಲ್ ಅವರನ್ನ ಭೇಟಿಯಾಗಿ ಕೇಜ್ರಿವಾಲ್ ಅವರ ಬಳಿ ಬಂದು ಅವರ ಆಶೀರ್ವಾದವನ್ನು ಕೂಡ ಪಡೆಕೊಂಡು ಭಗವಂತ ಮಾನವರು ಹೋಗಿದ್ದಾರೆ ಇವತ್ತು ರಾಜ್ಯಪಾಲರ ಬಳಿಯಲ್ಲಿ ಸರ್ಕಾರ ರಚನೆ ಮಾಡ್ತೀವಿ ಅಂತ ತಮ್ಮ ಹಕ್ಕನ್ನ ಕೂಡ ಭಗವಂತ ಮಾನವರು ಮಂಡಿಸ್ತಾ ಇದ್ದಾರೆ ನಾಳೆ ರೋಡ್ ಶೋ ಕೂಡ ಇರುತ್ತೆ ಇನ್ನು ಪಂಜಾಬ್ನಲ್ಲಿ ಆಪ್ ಗೆಲುವಿನ ನಗೆ ಬೀರದಲ್ಲಿ ಭರ್ಜರಿ ಗೆಲುವನ್ನ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಪಡೆದುಕೊಂಡಿದೆ ಇವತ್ತು ರಾಜ್ಯಪಾಲರನ್ನ ಭಗವಂತ ಮಾನ್ ಭೇಟಿಯಾಗ್ತಾ ಇದ್ದಾರೆ ಅಲ್ಲಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅವರು ಗೆದ್ದಿದ್ದಾರೆ ಕೂಡ ಭಗವಂತ ಮಾನ್ ಅವರು ಇವತ್ತು ಅಲ್ಲಿನ ರಾಜ್ಯಪಾಲರನ್ನ ಭೇಟಿ ಮಾಡ್ತಾ ಇದ್ದಾರೆ ಸರ್ಕಾರ ರಚನೆ ಮಾಡ್ತೀವಿ ಸ್ವಾಮಿ ನಮಗೊಂದು ಅವಕಾಶವನ್ನ ಕೊಡಿ ಒಪ್ಪಿಗೆ ಕೊಡಿ ಅಂತ ಹೇಳಿ ಸರ್ಕಾರ ರಚನೆ ನಾವು ಮಾಡ್ತಾ ಇದ್ದೀವಿ ನಮಗೆ ಇದಕ್ಕೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಭಗವಂತ ಮಾನ್ ಅವರು ಕೇಳ್ಕೊಳ್ತಾ ಇದ್ದಾರೆ ರಾಜ್ಯಪಾಲರನ್ನ ಭಗವಂತ ಮಾನ್ ಪಂಜಾಬ್ನ ನಿಯೋಜಿತ ಮುಖ್ಯಮಂತ್ರಿ ಮಾರ್ಚ್ 16 ರಂದು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ ಮಾನವರು ನಾಳೆ ಅಮೃತಸರದಲ್ಲಿ ಮಾನವರ ರೋಡ್ ಶೋ ಕೂಡ ಇರುತ್ತೆ ಅರವಿಂದ್ ಕೇಜ್ರಿವಾಲ್ ಜೊತೆ ಭಗವಂತ ಅವರು ರೋಡ್ ಶೋ ಕೂಡ ಮಾಡಿದ್ದಾರೆ ಇನ್ನು ಕೇಜ್ರಿವಾಲ್ ಅವರನ್ನ ಭೇಟಿಯಾಗಿ ಕೇಜ್ರಿವಾಲ್ ಅವರ ಬಳಿ ಬಂದು ಅವರ ಆಶೀರ್ವಾದವನ್ನು ಕೂಡ ಪಡೆಕೊಂಡು ಭಗವಂತ ಮಾನ್ ಅವರು ಹೋಗಿದ್ದಾರೆ ಇವತ್ತು ರಾಜ್ಯಪಾಲರ ಬಳಿಯಲ್ಲಿ ಸರ್ಕಾರ ರಚನೆ ಮಾಡ್ತೀವಿ ಅಂತ ತಮ್ಮ ಹಕ್ಕನ್ನು ಕೂಡ ಭಗವಂತ ಮಾನ್ ಅವರು ಮಂಡಿಸ್ತಾ ಇದ್ದಾರೆ ನಾಳೆ ರೋಡ್ ಶೋ ಕೂಡ ಇರುತ್ತೆ